ಎಷ್ಟೇ ಹಳೆಯ ಕಪ್ಪಾಗಿರುವಂತಹ ಬೆಳ್ಳಿ ಆಭರಣಗಳಿದ್ದರೂ ಅದನ್ನು ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ಮತ್ತೆ ಹೊಸತರ ಥರ ಮಾಡಬೇಕಾ? ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ. ಹೇಗಿದ್ರಿ ಎಲ್ಲ? ನನ್ನ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಟಿಪ್ಸನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಇದೇನು ಅಂತಂದರೆ, ಈ ಬೆಳ್ಳಿ ಜುವೆಲರೀಸ್ ಇರುತ್ತಲ್ವಾ, ಸಿಲ್ವರ್ ಆರ್ನಮೆಂಟ್ಸ್, ಅದು ಕಾಲ್ಗೆಜ್ಜೆ ಇರ್ಬೋದು ಅಥವಾ ಚೈನ್ ಇರ್ಬೋದು, ರಿಂಗ್ ಇರ್ಬೋದು, ಇದು ಎಷ್ಟೇ ಕಪ್ಪಾಗಿರಲಿ, ಎಷ್ಟೇ ಹಳ್ದಾಗಿರಲಿ, ಇದನ್ನ ಮತ್ತೆ ಕ್ಲೀನ್ ಮಾಡಿ ಸೂಪರಾಗಿ ಹೊಸತ್ರ ಥರ ಹೇಗೆ ಮಾಡೋದನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ, ಅದು ತುಂಬಾ ಸುಲಭವಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸನ್ನು ನಾವು ಯೂಸ್ ಮಾಡಿಕೊಂಡು ನಮ್ಮ ಬೆಳ್ಳಿ ಜುವೆಲರೀಸ್ಗಳನ್ನು ಕ್ಲೀನ್ ಮಾಡ್ಬೋದು. ವಿಡಿಯೋ ಪೂರ್ತಿ ನೋಡಿ, ನಿಮ್ಮ ಫೀಡ್ಬ್ಯಾಕ್ನ ಕೂಡ ಮರೆಯದೆ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಆಗಲೇಬೇಕು. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ನಾನಿವತ್ತು ಎಲ್ರಿಗೂ ಬೇಕಾಗಿ ಇರುವಂಥ ಒಂದು ಅದ್ಭುತವಾಗಿರುವಂಥ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಇದೇನು ಅಂತಂದರೆ, ನಮ್ಮ ಮನೆಯಲ್ಲಿ ಬೆಳ್ಳಿ ಆರ್ನಮೆಂಟ್ಸ್ ಅಥವಾ ಬೆಳ್ಳಿದು ಜುವೆಲರೀಸ್ ಇದ್ದರೆ, ರಿಂಗ್ ಇರ್ಬೋದು ಅಥವಾ ಕಾಲ್ಗೆಜ್ಜೆ ಇರ್ಬೋದು, ಇದೇನಾಗುತ್ತೆ, ನಾವು ಯೂಸ್ ಮಾಡ್ತಾ ಮಾಡ್ತಾ ಕಪ್ಪಾಗುತ್ತೆ, ಇದರ ಎಡೆಗಳಲ್ಲೆಲ್ಲ ಕೊಳೆ ಸೇರಿಕೊಂಡಿರುತ್ತೆ. ಕೆಲವೊಂದು ಸರಿ ಏನು ಮಾಡ್ತೀವಿ, ನೀರಲ್ಲಿ ಅಥವಾ ಸೋಪಲ್ಲಿ ವಾಶ್ ಮಾಡ್ತೀವಿ, ಓ ಇದು ಇನ್ನೂ ಕಪ್ಪು ಹೋಗಿಲ್ಲ ಅಂತ ಅಂದ್ಬಿಟ್ಟು ಸೈಡಿಗೆ ಹಾಕ್ಕೊಂಡು ಬಿಡ್ತೀವಿ. ಬಟ್ ಇವತ್ತು ನಾನು ಹೇಳುವಂಥ ಟಿಪ್ಸನ್ನು ನೀವು ನೋಡಿದರೆ, ಎಷ್ಟೇ ಹಳತಾಗಿರುವ ಬೆಳ್ಳಿ ಆರ್ನಮೆಂಟ್ಸ್ ಇರ್ಬೋದು, ಜುವೆಲ್ಲರಿ ಇರ್ಬೋದು, ಅದನ್ನ ಮತ್ತೆ ಹೊಸ್ತರ ಥರ ಮಾಡ್ಬೋದು. ನೋಡಿ, ಇದು ನನ್ನ ಮಗಳ ಕಾಲ್ಗೆಜ್ಜೆ, ಊರಲ್ಲಿರುವಾಗ ಹಾಕಿ 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 ಗದ್ದೆಯಲ್ಲೆಲ್ಲ ಓಡಾಡಿ ಕಪ್ಪು ಮಾಡಿ ಹಾಕಿದ್ದಾಳೆ. ಇದನ್ನ ನಾನು ಇವಾಗ ಕ್ಲೀನ್ ಮಾಡಿ ತೋರಿಸ್ತೇನೆ. ಎರಡು ಪ್ರೊಸೆಸ್ ಇದೆ, ಅಂದರೆ ಎರಡು ವಿಧಾನ ಇದೆ. ಮೊದಲನೇದು ಏನು ಮಾಡೋದು, ನಾವು ಅದರ ಕೊಳೆಯೆಲ್ಲ ತೆಗೆಯೋದು, ಅದಾದ ನಂತರ ಅದನ್ನ ಫುಲ್ ಒಂಥರ ಶೈನ್ ಆಗೋ ಥರ, ಪಾಲಿಶ್ ಆಗೋ ಥರ ಮಾಡೋದು. ಮೊದಲನೆಯದಾಗಿ ಇದರ ಕೊಳೆಯೆಲ್ಲ ಇರುತ್ತಲ್ವ, ಅದನ್ನ ಹೇಗೆ ತೆಗೆಯೋದು ನೋಡೋಣ. ಒಂದು ಪಾತ್ರೆಯಲ್ಲಿ ಉಗುರು ಬೆಚ್ಚಗಿಂತ ಸ್ವಲ್ಪ ಜಾಸ್ತಿ ಬಿಸಿ ಇರುವಂಥ ನೀರನ್ನು ತಗೊಳ್ಳಿ. ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಇರ್ಬೋದು ಅಥವಾ ಪುಡಿ ಉಪ್ಪು ಬೇಕಾದ್ರೂ ಆಗುತ್ತೆ, ಅದನ್ನ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಲಿಂಬೆನ ಹಿಂಡ್ಕೊಳ್ಳಿ, ಲಿಂಬೆ ರಸನ. ನೀವು ಎರಡು ಟೇಬಲ್ ಸ್ಪೂನ್ ರಸ ತೆಗೆದು ಬೇಕಾದರೂ ಹಾಕೋಬಹುದು. ಅದಾದ ನಂತರ ಒಂದು ಮುಕ್ಕಾಲರಿಂದ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ, ಬೇಕಿಂಗ್ ಸೋಡಾ ಇರುತ್ತಲ್ವ, ಅದನ್ನ ಹಾಕ್ಕೊಳ್ಳಿ. ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು, ಅಡುಗೆ ಸೋಡಾ ಮತ್ತು ಲಿಂಬೆ, ಕ್ಲೀನಿಂಗ್ ಪ್ರಾಪರ್ಟೀಸ್ ತುಂಬ ಇರುತ್ತೆ, ಬ್ಲೀಚಿಂಗ್ ಪ್ರಾಪರ್ಟೀಸು ಇರುತ್ತೆ, ತುಂಬ ಕ್ಲೀನ್ ಆಗುತ್ತೆ. ಇದರಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ಮುಳುಗಿಸಿಟ್ರೆ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಈ ಕಲ್ಗೆಜ್ಜೆ ಇದೆಯಲ್ವಾ ಅಥವಾ ಬೆಳ್ಳಿ ಯಾವುದಾದ್ರೂ ಜುವೆಲರಿ ಇದ್ದರೆ ಇದಕ್ಕೆ ಹಾಕ್ಕೊಳ್ಳಿ. ಇದು ಬೆಳ್ಳಿಗೆ ಮಾತ್ರ, ಗೋಲ್ಡ್ ಜುವೆಲರಿಗೆ ಬೇರೆಯೇ ಟಿಪ್ಸ್ ಇದೆ, ಅದನ್ನ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೇನೆ. ಇದನ್ನ ಒಂದು ಕಾಲು ಗಂಟೆ ಬಿಟ್ಬಿಡಿ, ಇದರ ಕೊಳೆಯೆಲ್ಲ ತನ್ನಷ್ಟಕ್ಕೆ ಬಿಟ್ಬಿಡುತ್ತೆ. ನೋಡಿ, ಇವಾಗ ಈ ನೀರಿನ ಕಲರ್ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದರಲ್ಲಿ ಈ ಗೆಜ್ಜೆಯಲ್ಲಿ ಇದ್ದಂಥ ಕೊಳೆಯೆಲ್ಲ ಆಲ್ಮೋಸ್ಟ್ ಬಿಟ್ಟಿದೆ, ಗೊತ್ತಾಗ್ತಿದೆಯಾ ಆ ಚೇಂಜಸ್ ನೋಡಿ. ಅವಾಗ ಹೇಗಿತ್ತು, ಇವಾಗ ಹೇಗಿತ್ತು ನೋಡಿ, ಇಷ್ಟು ಕೂಡ ಕೊಳೆ ಬಿಟ್ಟಿದೆ. ಈಗ ಈ ನೀರನ್ನು ಚೆಲ್ಕೊಳ್ಳೋಣ. ಇವಾಗ ಈ ಗೆಜ್ಜೆ ಇನ್ನೂ ತುಂಬ ಶೈನಿಂಗ್ ಬರಬೇಕು, ಚಂದ ಆಗಬೇಕು ಅಂತಂದರೆ ಇದಕ್ಕೆ ಇನ್ನೊಂದು ಟಿಪ್ಸ್ ಇದೆ. ಇದನ್ನು ಇನ್ನು ಹೊಸತ್ರ ಥರ ಹೊಳೆಯಬೇಕು ನಮಗೆ, ಹೊಸತ್ರ ಥರ ಆ ಥರ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇದಕ್ಕೆ ಬೇಕಾಗಿರೋದು ನಮಗೆ ಟೂತ್ಪೇಸ್ಟ್ ಮತ್ತು ಒಂದು ಬ್ರಷ್. ಈ ಬ್ರೆಜಿಲ್ಸ್ ಇದೆಯಲ್ಲ, ಇದು ಜಾಸ್ತಿ ರಫ್ ಇರಬಾರ್ದು, ಮೀಡಿಯಮ್ ಇರಬೇಕು. ಇದನ್ನು ಜಸ್ಟ್ ಒಂದು ಸ್ವಲ್ಪ ಇದಕ್ಕೆ ಟೂತ್ಪೇಸ್ಟ್ ಹಾಕ್ಕೊಂಡಿದ್ದ ಥರ ಇದಕ್ಕೆ ಫುಲ್ಲು ಹಚ್ಕೋಬೇಕು ನಾವು. ನೋಡಿ, ಎರಡು ಗೆಜ್ಜೆಯನ್ನು ಕೂಡ ತಗೊಂಡಿದ್ದೇನೆ, ಎರಡು ಗೆಜ್ಜೆಗೆ ಕೂಡ ಒಟ್ಟಿಗೆ ಈ ಥರ ಪೇಸ್ಟನ್ನು ಹಚ್ಚಿಬಿಟ್ಟು ಬ್ರಷಿಂದ ನೀಟಾಗಿ ರಬ್ ಮಾಡಬೇಕು. ಬ್ರಷಿಂದ ನೀಟಾಗಿ ಉಜ್ಕೊಂಡಿದ್ದೇನೆ. ಇವಾಗ ಇದನ್ನ ಈ ನೀರಿಗೆ ಹಾಕ್ಕೊತ ಇದ್ದೀನಿ, ನೀರಿಗೆ ಹಾಕ್ಕೊಂಡು ನೀಟಾಗಿ ತೊಳ್ಕೊಳ್ಳೋಣ. ಒಂದ್ಸರಿ ನೀರಲ್ಲಿ ತೊಳ್ಕೊಂಡಾದ ನಂತರ ಮತ್ತೆ ಒಂದ್ಸರಿ ಬ್ರಷಿಂದ ಈ ಥರ ತಿಕ್ಕೊಳ್ಳಿ. ಕೊನೆಗೆ ನಾವು ಫ್ರೆಶ್ ವಾಟರಲ್ಲಿ ತೊಳ್ಕೊಳ್ಳೋಣ. ನೋಡಿ, ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಹೊಸತ್ರ ಥರ ಆಗಿದೆ ಅಂತ.
ಇದಕ್ಕೆ ಆಲ್ಮೋಸ್ಟು ತಗೊಂಡು 1 ವರ್ಷದ ಮೇಲಾಯಿತು. ಅವಳ ಕಾಲಲ್ಲೇ ಇತ್ತು. 1 ವರ್ಷದ ನಂತರ ಕೂಡ ಇವಾಗ ಎಷ್ಟು ಹೊಸತ್ರ ಥರ ಈ ಗೆಜ್ಜೆ ಆಗಿದೆ ನೋಡಿ. ಕೆಲವೊಂದು ಸರಿ ಏನಾಗುತ್ತೆ, ನಿಮಗೆ ಗೆಜ್ಜೆ ಕ್ವಾಲಿಟಿ ಇದೆಯಲ್ವಾ, ಪ್ಯೂರ್ ಬೆಳ್ಳಿ ಸಿಕ್ಕಿಲ್ಲ ಅಂತಂದರೆ ನಿಮಗೆ ಎಷ್ಟು ತೊಳೆದ್ರು ಈ ಕಲರ್ ಬರಲ್ಲ. ಇದು ಆ್ಯಕ್ಚುಲಿ ಮಂಗಳೂರು ಕಡೆ ನಾವು ಜ್ಯುವೆಲರಿ ಶಾಪಲ್ಲಿ ತಗೊಂಡಿರೋದು ಪಕ್ಕ ಪ್ಯೂರ್ ಬೆಳ್ಳಿ. ಇದನ್ನ ನೀವು ಇನ್ನೂ 1 ವರ್ಷ ಬಿಟ್ಟು ಯೂಸ್ ಮಾಡಿ ತೊಳೆದ್ರು ಇದೇ ಥರ ತುಂಬಾ ನೀಟಾಗಿ ತುಂಬಾ ಪ್ಯೂರ್ ಆಗಿರುತ್ತೆ. ನಾನು ಕೆಲವೊಂದು ಕಡೆ ಈ ಬ್ಯಾಂಗ್ಳೂರು ಕಡೆ ಎಲ್ಲ ಕೆಲವೊಂದು ಕಡೆ ಗೆಜ್ಜೆ ತಗೊಂಡು ಯೂಸ್ ಮಾಡಿ ನೋಡಿದ್ದೀನಿ. ಅದನ್ನ ನೀವು 1-6 ತಿಂಗಳು ಯೂಸ್ ಮಾಡಿಬಿಟ್ಟು ಆಮೇಲೆ ತೊಳೆದು ನೋಡಿದರೆ ನೋಡಿ, ಇಲ್ಲೆಲ್ಲ ಫುಲ್ಲು ಬ್ಲ್ಯಾಕ್ ಇರುತ್ತೆ, ಫುಲ್ಲು ಬ್ಲ್ಯಾಕ್ ಇರುತ್ತೆ. ಅದಕ್ಕೆ ಬೇರೇನೋ ಮೆಟೀರಿಯಲ್ ಎಲ್ಲ ಅವರು ಯೂಸ್ ಮಾಡ್ತಾರೆ. ಸೊ ಅದರಿಂದ ನೋಡಿಕೊಂಡು ನೀವು ಗೆಜ್ಜೆ ಅಥವಾ ಬೆಳ್ಳಿ ಆರ್ನಮೆಂಟ್ಸ್ ತಗೊಳ್ಳಿ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೇ ಇರಿ. ಥ್ಯಾಂಕ್ಸ್ ಎಲ್ರಿಗೂ.